ಇನ್ನು ಈ ಚರ್ಚೆ ಹತ್ತಾರು ಆಯಾಮಗಳಲ್ಲಿ ಬೆಳೀತಿದೆ. ಚೌಕಟ್ಟನ್ನು ನಿರ್ಧರಿಸೋ ಅವಶ್ಯಕತೆ ಕೂಡ ಇರುವಂಥದ್ದು. ಆ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯ ದೃಷ್ಟಿಯಿಂದ ಈ ನಿರ್ಧಾರದ ಪರಿಣಾಮಗಳು ಏನಾಗಬಹುದು? ಅಂದರೆ ಎಳೆ ಎಳೆಯಾಗಿ ಬಿಡಿಸಿಟ್ಟಾಗ ಗೊತ್ತಾಗುತ್ತೆ ಈ ಮೀಸಲು ಅನ್ನೋ ವಿಷಯದ ನಿಜವಾದ ಫಲಾನುಭವಿಗಳು ಯಾವ ರೀತಿ ಇರ್ಬೋದು. ಒಳ ಮೀಸಲಾತಿಯ ಬೇಡಿಕೆ ಇದ್ದದ್ದು ನಿಜ, ಅದು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಮುಂದೆನೂ ಇತ್ತು. ಆದರೂ ಅನುಷ್ಠಾನದಿಂದ ಯಾರಿಗೆ ಲಾಭ, ಯಾರಿಗೆ ಕಷ್ಟ? ಕೆಲ ಸಮುದಾಯಗಳಿಗೆ ಕಷ್ಟ ನಷ್ಟ ಅನ್ನೋ ಅಭಿಪ್ರಾಯ ಭಾವನೆ ಮೂಡೋದಕ್ಕೆ ಕಾರಣವಾದರೂ ಏನು ಅಂತ ಕೇಳ್ತಿದ್ದೀವಿ. ಇನ್ನು ಫಲಾನುಭವಿಗಳ ಸಂಖ್ಯೆ ಏರಿಸುತ್ತಿರುವ ಸಂದರ್ಭದಲ್ಲಿ ಫಲದ ಸಾಧ್ಯತೆ ಮತ್ತು ಅವಕಾಶ ಪ್ರಮಾಣದ ಬಗ್ಗೆಯೂ ಚರ್ಚೆ ಆಗಬೇಕಲ್ವಾ? ಇಲ್ಲಿ ಬರೀ ರಿಸರ್ವೇಷನ್ಗೆ ಇನ್ಕ್ಲೂಷನ್ ಜಾಸ್ತಿ ಆಯಿತೆ ಹೊರತು ಅದರಿಂದ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗಿರುವಂಥ ಸವಲತ್ತುಗಳಿದೆಯಲ್ಲ ಅದು ಕಡಿಮೆ ಆಗ್ತಾನೆ ಇದೆ, ಕ್ಷೀಣಿಸ್ತಾನೆ ಇದೆ ಇಯರ್ ಆಫ್ಟರ್ ಇಯರ್. ಗದ್ದಲ ಗೊಂದಲ ನಿವಾರಣೆಯಲ್ಲಿ ಸರ್ಕಾರದ ಪಾತ್ರದ ಜೊತೆಗೆ ವಿಪಕ್ಷದ ಜವಾಬ್ದಾರಿಯೂ ಇದೆಯಾ? ಅವ್ರು ಹೇಳ್ತಾರೆ ಬಿ ಜೆ ಪಿಯವರೇ ಮಾಡಿಸಿರೋದು ಈ ಗಲಭೆ, ಗದ್ದಲ, ಗೊಂದಲ, ಗಲಾಟೆ ಇವೆಲ್ಲ ಮಾಡಿಸ್ತಿರೋದು ಬಿ ಜೆ ಪಿ ಅವರು ಅಂತ ಒಂದು ಕಡೆ ವಿರೋಧ ಪಕ್ಷದವ್ರು ಹೇಳಿದ್ರೆ, ಇದೆಲ್ಲ ವಿರೋಧ ಪಕ್ಷದ ಹುನ್ನಾರ ಅಂತ ಮತ್ತೊಂದು ಕಡೆಯಿಂದ ಸರ್ಕಾರದಿಂದ ಬರ್ತಿರೋವಂಥ ಕೌಂಟರ್ ಆರೋಪ.